ಹಾಯ್ ಎವಿಎಲ್ ಜಿ. ಒಬ್ಬರು ಕಪಲ್ಲು ನನ್ನ ಹತ್ರ ಬಂದುಬಿಟ್ಟು, ಮೇಡಮ್ ನನ್ನ ಮಗಳು ಯಾಕೋ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇಲ್ಲ, ಮನೇಲಿ ಎಲ್ಲರೂ ಖುಷಿ ಖುಷಿಯಾಗಿದ್ರೆ ಅವಳು ಒಬ್ಬಳೇ ಸಪ್ಪಾಗಿ ಒಂದು ಮೂಲೆಯಲ್ಲಿ ಕೂತಿರ್ತಾಳೆ, ಊಟ ಮಾಡ್ತಾ ಇಲ್ಲ, ಆದರೂ ತೂಕ ಮಾತ್ರ ಜಾಸ್ತಿ ಆಗ್ತಾ ಇದ್ದಾಳೆ, ಏನೋ ಕಳ್ಕೊಂಡಂಗೆ, ಅವಳು ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಒಂದು ರೆಡಿ ಆಗೋದ್ರಲ್ಲಾಗಲಿ, ಯಾರ ಹತ್ರ ಸೇರೋದ್ರಲ್ಲಾಗಲಿ, ಒಂದು ಮಾತಾಡೋದ್ರಲ್ಲಾಗಲಿ, ಕಳ್ಕಳೇನೇ ಇಲ್ದಂಗೆ ಆಗೋಗಿದ್ದಾಳೆ ನನ್ನ ಮಗಳು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನೀವು ನೋಡಿ ಟೆಸ್ಟ್ ಮಾಡಿ ಹೇಳಿ ಮೇಡಮ್ ಅಂಥೇಳಿ ಮೊನ್ನೆ ಒಬ್ಬ ಪೇಷಂಟ್ ಬಂದಿದ್ದರು ನನ್ನ ಹತ್ರ. ಸರಿ, ಅವ್ರ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿದ ಮೇಲೆ ಆ ಹುಡುಗಿ ಹತ್ರ ನಂಗೆ ಗೊತ್ತಾಯಿತು, ಇತ್ತೀಚೆಗಷ್ಟೇ ಅವಳು ಋತುಮತಿ ಆಗಿದ್ದಾಳೆ ಅಂತ ಹೇಳಿ. ಋತುಮತಿ ಅನ್ನೋ ವರ್ಡು ಅಂದರೆ ಇಂಗ್ಲೀಷಲ್ಲಿ ಪ್ಯೂಬರ್ಟಿ ಅಥವಾ ಮೆನಾರ್ಕೆ ಅಂತ ಹೇಳ್ತೀವಿ. ಇದು ಏನು, ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ಬರೂ ಈ ಸ್ಟೇಜ್ನ ಪಾಸ್ ಆಗ್ತಾರೆ, ಅವರು ಸೆಕ್ಷುವಲಿ ಮೆಚೋರ್ ಆಗೋದನ್ನು ನಾವು ಋತುಮತಿ ಅಂತ ಹೇಳ್ತೀವಿ ಅಥವಾ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಇದು ಹುಡುಗರಿಗೆ ಬೇರೆ ವಯಸ್ಸಿರುತ್ತೆ, ಹುಡುಗಿಯರಿಗೆ ಬೇರೆ ವಯಸ್ಸಿರುತ್ತೆ. ಸರಿ, ಹುಡುಗರಿಗೆ ಆಗಿದ್ರೆ ಎಷ್ಟು ವಯಸ್ಸು, 12 to 16 years. ಇದು ಏನಕ್ಕಾಗುತ್ತೆ, ಬಾಡಿಯಲ್ಲಿ ಫಿಸಿಕಲಿ ಅಂದರೆ ನಮ್ಮಲ್ಲಾಗುವ ಹಾರ್ಮೋನಲ್ ಚೇಂಜಸ್ಸಿಂದ, ಕೆಲವೊಂದು ಹಾರ್ಮೋನ್ಸು ನಮ್ಮಲ್ಲಿ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋದ್ರಿಂದ ನಾವು ಚಿಕ್ಕ ವಯಸ್ಸಿಂದ ಬಾಲ್ಯಾವಸ್ಥೆಯಿಂದ ಒಂದು ಯೌವನಾವಸ್ಥಕ್ಕೆ ತಲುಪಿದ್ದೀವಿ ಅಂತ ಹೇಳ್ಬೋದು. ಅಂದರೆ ದೇ ಆರ್ ರೆಡಿ ಟು ರಿಪ್ರೊಡ್ಯೂಸ್, ಒಂದು ನೆಕ್ಸ್ಟ್ ರಿಪ್ರೊಡ್ಯೂಸ್ ಮಾಡುವಂಥ ಶಕ್ತಿನ ಪಡ್ಕೊಳ್ಳೋ ಅಂಥದ್ದು, ಒಂದು ಹುಡುಗಿನೇ ಆಗಿರ್ಬೋದು, ಒಂದು ಹುಡುಗನೇ ಆಗಿರ್ಬೋದು. ಹುಡುಗರಿಗಾದರೆ 12 to 16 years ವಯಸ್ಸು. ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನು ಇದಕ್ಕೆ ಅವರಿಗೆ ಈ ಪ್ಯೂಬರ್ಟಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಹುಡುಗಿಯರಿಗಾದರೆ 10 to 14 years ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಸ್, ಅದರಿಂದನೇ ನಮಗೆ ಅದು ಪ್ಯೂಬರ್ಟಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಈ ಹಾರ್ಮೋನ್ಸೇ ನಮ್ಗೆ ಹುಡುಗರಲ್ಲಾಗಲಿ ಹುಡುಗಿಯರಲ್ಲಾಗಲಿ ರೆಸ್ಪಾನ್ಸಿಬಲ್ ಹಾರ್ಮೋನ್ಸ್ ಫಾರ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಅದು ಡೀಟೇಲ್ಡಾಗಿ ನಾನು ಹಾರ್ಮೋನ್ಸ್ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದರೆ ಬೇರೆ ಟಾಪಿಕ್ಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪ್ಯೂಬರ್ಟಿ ಅಟೈನ್ ಆದವರು ಅಥವಾ ಈ ಋತುಮತಿ ಆದವರು ಏನೇನು ಸಿಂಪ್ಟಮ್ಸ್ ಇರುತ್ತೆ, ಹುಡುಗರಲ್ಲಾಗಲಿ ಹುಡುಗಿಯರಲ್ಲಾಗಲಿ ಕಾಮನಾಗಿ ನೋಡುವಂಥದ್ದು ರ್ಯಾಪಿಡ್ ಹೈಟ್ ಆ್ಯಂಡ್ ವೆಯ್ಟ್ ಗೇನ್, ಅಂದರೆ ತೂಕದಲ್ಲಾಗಲಿ ಹೈಟಲ್ಲಾಗಲಿ ನಾರ್ಮಲ್ಲಾಗಿ ಬೆಳೆಯೋ ಸ್ಪೀಡ್ಗಿಂತ ಜಾಸ್ತಿ ಉದ್ದ ಬೆಳೀತಾ ಇರ್ತಾರೆ. ಆ್ಯಕ್ನೆ ಅಂದರೆ ಈ ಮೊಡವೆಗಳು ಅಂತ ಏನು ಹೇಳ್ತೀವೋ ಅದನ್ನು ಸಂಸ್ಕೃತದಲ್ಲಿ ಯೌವನ ಪಿಡಕ ಅಂತ ಹೇಳ್ತಾರೆ, ಅಂದರೆ ಯೌವನಾವಸ್ಥೆಯಲ್ಲೇ ನಾವು ಅದಕ್ಕೆ ನೋಡಲಿಕ್ಕೆ ನಮಗೆ ಸಿಗೋದ್ರಿಂದ ಯೌವನ ಪಿಡಕ ಅಂತ ಹೇಳ್ತಾರೆ. ಪ್ಯೂಬಿಕ್ ಹೇರ್ ಅಂದರೆ ಜನನಾಂಗದ ಮೇಲೆ ಕೂದಲು ಬೆಳೆಯೋದನ್ನು ನಾವು ನೋಡ್ತೀವಿ. ಇಷ್ಟಲ್ದಲೇ ಮತ್ತು ಗಂಡು ಮಕ್ಕಳಲ್ಲಿ ನಾವು ನೋಡುವಂಥದ್ದು ವಾಯ್ಸ್ ಡೀಪ್ನಿಂಗ್, ಅಂದರೆ ಈ ಗಂಟ್ಲು ಒಡೆದಿದೆ ಅಂತ ಹೇಳ್ತೀವಿ. ಮುಂಚೆ ಆದರೆ ಸಾಫ್ಟಾಗಿರುತ್ತೆ ವಾಯ್ಸು, ಇದಾದಮೇಲೆ ದೊಡ್ಡವರಾದಮೇಲೆ ಸ್ವಲ್ಪ ಹಾರ್ಷ್ ಆಗಿರುತ್ತೆ ವಾಯ್ಸು, ಅದನ್ನು ವಾಯ್ಸ್ ಡೀಪ್ನಿಂಗ್ ಅಂತ ಹೇಳ್ತೀವಿ. ಬಾಡಿ ಓಡರ್ ಸ್ವಲ್ಪ ಅವರ ದೇಹದಿಂದ ಒಂಥರ ಸ್ಮೆಲ್ ಬರಲಿಕ್ಕೆ, ಸ್ಮೆಲ್ ಅಂದರೆ ಕೆಟ್ಟದೇ ಅಂತಲ್ಲ, ಅದರದೇ ಅವ್ರದೇ ಆದಂಥ ಒಂದು ಓಡರ್ ಅಂತ ಹೇಳ್ತೀವಿ, ಬಾಡಿ ಓಡರ್ ಅಂತ, ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಹೆಣ್ಮಕ್ಕಳಲ್ಲಿ ಮೇನ್ ಸೆಕೆಂಡ್ರಿ ಸೆಕ್ಷುವಲ್ ಆರ್ಗನ್ಸ್ ಅಂತ ಹೇಳ್ತೀವಿ, ಅಂದರೆ ಬ್ರೆಸ್ಟ್ ಮೊಲೆಗಳು, ಅದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಅದು ಡೆವಲಪ್ಮೆಂಟ್ ಜಾಸ್ತಿ ಕಾಣ್ತೀವಿ. ಮತ್ತು ಆಕ್ಸಿಲರಿ ಹೇರ್ ಅಂತ ಹೇಳ್ತೀವಿ, ಅಂದರೆ ಈ ತೋಳುಗಳ ಸಂಧಿಯಲ್ಲಿ ಕೂದಲುಗಳು ಬೆಳೆಯೋದನ್ನು ನಾವು ಕಾಣ್ತೀವಿ. ಮತ್ತು ವೆಜೈನಲ್ ಡಿಸ್ಚಾರ್ಜ್, ಜನನಾಂಗಗಳಿಂದ ಡಿಸ್ಚಾರ್ಜ್, ಈ ಬ್ಲಡ್ ಹೇಗೆ ಬರುತ್ತೋ ಅದೇ ಥರ ಬೇರೆ ಬೇರೆ ಡಿಸ್ಚಾರ್ಜಸ್ ಕೂಡ ಈ ಟೈಮಲ್ಲಿ ಕಾಣ್ತೀವಿ ನಾವು. ಸರಿ, ಈಗ ಇದಿಷ್ಟು ನಮಗೆ ನಾರ್ಮಲ್ ಈಗ ಸಿಂಪ್ಟಮ್ಸ್ ಏನೇನಿರುತ್ತೆ ಅಂತ ಗೊತ್ತಾಯ್ತಲ್ವಾ. ಇದು ಏಜ್ ಗ್ರೂಪ್ ಸಹ ಹೇಳಿದೆ. ಈಗ ಈ ಏಜ್ ಅಲ್ದಲೇ ಮುಂಚೆ ಅಥವಾ ಲೇಟಾಗಿ ಅಥವಾ ಈ ಏಜಿಗಾದರೂ ಸಹ ಕೆಲವೊಂದು ಮಕ್ಕಳಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಕಾಣ್ತೀವಿ. ಏನದು, ಅರ್ಲಿ ಪ್ಯೂಬರ್ಟಿ ಆರ್ ಲೇಟ್ ಪ್ಯೂಬರ್ಟಿ ಸಿಂಪ್ಟಮ್ಸ್ ಅಂತ, ಡಿಪ್ರೆಸಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಕೆಲವೊಂದು ಮೆಂಟಲ್ ಪ್ರಾಬ್ಲಮ್ಸ್ ಬರುತ್ತೆ, ಫಿಸಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಕೆಲವೊಂದು ಮೆಂಟಲ್ ಇಶ್ಯೂಸ್ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ ನಿಮ್ಮ ಹತ್ರ. ಇದು ಈ ಟಾಪಿಕ್ ನನಗೆ ಇವತ್ತು ಸಂಜನಾ ಶ್ರೀರಾಮ್ ಅವರು ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ವಿಡಿಯೋ ಅವಳಿಗೋಸ್ಕರ ಸ್ಪೆಷಲಿ ನಾನು ಮಾಡಿಬಿಟ್ಟು ನಿಮಗೆಲ್ಲ ತಲುಪಿಸ್ತಾ ಇದ್ದೀನಿ. ತೆಲುಗುವಲ್ಲೂ ಒಂದು ಮಾಡಿದ್ದೀನಿ, ಕನ್ನಡದಲ್ಲೂ ಒಂದು ಮಾಡಿದ್ದೀನಿ, ಯಾರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗಿರುತ್ತೋ ನೀವು ಕೇಳ್ಬೋದು. ಸೊ ಈಗ
ನೆಕ್ಸ್ಟ್ ಬಂದು ನಾನು ಡಿಪ್ರೆಷನ್ ಬಗ್ಗೆ ಕೆಲವೊಂದು ಮಾಹಿತಿ ನಿಮಗೆ ಕೊಡ್ತೀನಿ. ಏನೇನಿರುತ್ತೆ ಈ ಮಕ್ಕಳಲ್ಲಿ, ನಾವು ಏನೇನು ಸಿಂಪ್ಟಮ್ಸ್ ಕಾಣಬಹುದು ಅಂತ ಹೇಳ್ತೀನಿ. ಇದು ಯೂಶಲಿ 2% ಮಕ್ಕಳಿಗೆ ಮಾತ್ರ ನಾವು ಇದು ನೋಡಲಿಕ್ಕೆ ನಮ್ಗೆ ಸಿಗುತ್ತೆ. ಸೆಲ್ಫ್ ಹಾರ್ಮ್ ಅಂದರೆ ತಮ್ಮ ಅಷ್ಟಕ್ಕೆ ತಾವೇ ತಮಗೆ ತಾವು ಏನಾದರೂ ಮಾಡ್ಕೊಳ್ಳೋವಂಥದ್ದು, ಒಂದು ಚುಚ್ಕೊಳ್ಳೋದಿರ್ಬೋದು, ಚಾಕು ತೊಗೊಂಡು ಕೈ ಕೊಯ್ಕೊಳ್ಳೋದಿರ್ಬೋದು, ಏನೋ ಒಂದು ಸಿಕ್ಕಿದ್ದಲ್ಲಿ ಹೊಡ್ಕೊಳ್ಳೋದಿರ್ಬೋದು, ಏನೋ ಒಂದು ತಮಗೆ ತಾವು ಹಾರ್ಮ್ ಮಾಡ್ಕೊಳ್ಳೋದು. ಸ್ಕೂಲ್ ಅವಾಯ್ಡೆನ್ಸ್ ಅಂದರೆ ಶಾಲೆಗೆ ಹೋಗಲ್ಲ ಅಂತ ಹೇಳಿಬಿಟ್ಟು ಏನೋ ಒಂದು ಕಾರಣ ಕೊಡೋದು, ವಿನಾಕಾರಣ ಶಾಲೆಯನ್ನು ತಪ್ಪಿಸೋದು. ಯೂಶಲಿ ನಮ್ಗೆ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಪೇಷಂಟ್ಸ್ ಹತ್ರ ಮಾತಾಡಿದಾಗ ತಂದೆ ತಾಯಿ ಹೇಳ್ತಾರೆ, ಸಾಮಾನ್ಯವಾಗಿ ಅವಳಿಗೆ ತಲೆನೋವು ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು ಬರೀ ಶಾಲೆಗೆ ಹೋಗೋ ಟೈಮಲ್ಲೇ, ಶಾಲೆಗೆ ಹೋಗೋ ಟೈಮ್ ಆದಮೇಲೆ ಅವಳು ಮನೇಲಿದ್ದರೆ ಆರಾಮಾಗಿರ್ತಾಳೆ, ಆಟ ಆಡ್ಕೊಂಡಿರ್ತಾಳೆ, ಏನೂ ತೊಂದರೆ ಇಲ್ಲ ಅಂತ. ಅಲ್ಲೇ ನಮಗೆ ಅರ್ಥ ಆಗುತ್ತೆ ಇದು ಸ್ಕೂಲ್ ಅವಾಯ್ಡೆನ್ಸ್. ಅಕಾಡೆಮಿಕ್ಸ್ ಡಿಕ್ಲೈನ್ ಅಂದರೆ ಅವಳು ಪ್ರೋಗ್ರೆಸ್ ಕಾರ್ಡ್ ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ರೆಗ್ಯುಲರಾಗಿ ಅವಳು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾಳೆ, ಒಳ್ಳೆ ಸ್ಟೂಡೆಂಟ್ ಆಗಿರ್ತಾಳೆ. ಬಟ್ ಇದರಲ್ಲಿ ಹಂಗಿರಲ್ಲ, ಇವ್ರು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರುತ್ತೆ. ಮಾರ್ಕ್ಸೇ ಆಗಿರಲಿ, ಶಾಲೆಯಲ್ಲಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರಲಿ, ಎಲ್ಲದರಲ್ಲೂ ಅವ್ರ ಪಾರ್ಟಿಸಿಪೇಷನ್ ಆಗಿರಲಿ, ಅವ್ರ ಪರ್ಫಾರ್ಮೆನ್ಸ್ ಆಗಿರಲಿ, ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂದರೆ, ನಾವು ನಾರ್ಮಲಾಗಿ ಅವ್ರ ಬಿಹೇವಿಯರ್ ನೋಡಿರ್ತೀವಲ್ವ, ಆ ಥರ ಒಂದು ರಿಸ್ಕ್ ತೊಗೊಂಡು ಆ ಥರ ಎಲ್ಲ ಏನು ಬಿಹೇವಿಯರ್ ಇರಲ್ಲ, ಎಲ್ಲ ನಾರ್ಮಲ್ ಬಿಹೇವಿಯರ್ ಇರುತ್ತೆ. ಬಟ್ ಈಗ ಡಿಪ್ರೆಸಿವ್ ಸಿಂಪ್ಟಮ್ಸ್ ಇದ್ದಾಗ ಏನೋ ಜೀವಕ್ಕೆ ಹೆದರಿಕೆನೇ ಇಲ್ಲದಲೆ ಇರುವಂಥ ಬಿಹೇವಿಯರ್ಸ್ ಅಂದರೆ, ಏನಾದ್ರೂ ಆಗಲಿ ಇದು ಮಾಡಬೇಕು ಮಾಡೇ ಬಿಡೋಣ, ಏನಾಗುತ್ತೆ ನೋಡೇ ಬಿಡೋಣ, ಆ ಥರ ಒಂದು ಎಕ್ಸ್ಟ್ರಾ ರಿಸ್ಕ್ ತೊಗೊಂಡು ಮಾಡುವಂಥ ಕೆಪ್ಯಾಸಿಟಿ ಬಂದಿರುತ್ತೆ. ನೆಕ್ಸ್ಟ್ ಪರ್ಸಿಸ್ಟೆಂಟ್ ವೇಕ್ ಫಿಸಿಕಲ್ ಕಂಪ್ಲೇಂಟ್ಸ್ ಅಂದರೆ ದೈಹಿಕ ಕಂಪ್ಲೇಂಟ್ಸ್, ಏನೋ ಒಂದು ದಿನಕ್ಕೊಂದೊಂದು ಕೈ ನೋವು, ಕಾಲು ನೋವು, ಸೊಂಟ ನೋವು, ತಲೆನೋವು, ಏನೋ ಒಂದು ಕಂಟಿನ್ಯೂಸ್ ಆಗಿ ಸುಮ್ಮನೆ ಹೇಳ್ತಾನೇ ಇರೋದು. ಎಕ್ಸೆಸಿವ್ ಗಿಲ್ಟ್ ಅಂದರೆ ತಪ್ಪಿತಸ್ಥ ಭಾವನೆ ಅಂತ ಹೇಳ್ಬೋದು, ಅಂದರೆ ನಾನೇನೋ ತಪ್ಪು ಮಾಡಿದ್ದೀನೇನೋ, ತಪ್ಪು ಮಾಡಿರೋದಕ್ಕೆ ಏನೋ ಇದು ಶಿಕ್ಷೆ ಏನೋ ಅನ್ನೋ ಥರ ಒಳಗೆ ಫೀಲಿಂಗ್ ಇರುತ್ತೆ. ಬಟ್ ಇದು ನಾರ್ಮಲ್ ಅಂತ ಅವರಿಗೆ ತೊಗೊಳ್ಳಿಕ್ಕೆ ಆಗ್ತಾಯಿರಲ್ಲ, ಏನೋ ನಾನು ತಪ್ಪು ಮಾಡಿದ್ದೀನಿ, ಎಲ್ಲಿ ನನ್ನಿಂದ ಒಂದು ದೊಡ್ಡ ಅಪರಾಧನೇ ಆಗಿ ಹೋಗಿದೆ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಮತ್ತು ತೂಕ ಜಾಸ್ತಿ ಆಗೋದು ಅಂದರೆ ಇನ್ಕ್ರೀಸ್ಡ್ ವೆಯ್ಟ್, ಈ ಸಿಂಪ್ಟಮ್ಸ್ ಇರುತ್ತೆ. ಮತ್ತು ಜಾಸ್ತಿ ಆದಾಗ ಸೂಯಿಸೈಡಲ್ ಥಾಟ್ಸ್ ಅಥವಾ ಐಡಿಯೇಷನ್ ಅಂತ ಹೇಳ್ತೀವಿ, ಅಂದರೆ ಪದೇ ಪದೇ ಸಾಯಬೇಕು ಅನ್ನೋ ಥರ ಫೀಲಿಂಗ್ ಬರ್ತಾ ಇರುತ್ತೆ. ಕೆಲವೊಬ್ಬರು ಸಾಯೋಕ್ಕೆ ಅಟೆಂಪ್ಟ್ ಕೂಡ ಮಾಡಿರ್ತಾರೆ. ಈಗ ಇದಿಷ್ಟು ಸಿಂಪ್ಟಮ್ಸ್ ಏನು ಅಂತ ನಿಮಗೆ ಗೊತ್ತಾಯಿತು. ಈಗ ನಾವೇನು ಮಾಡ್ಬೋದು, ನಮ್ಮ ಕೈಯಿಂದ ಏನಾಗುತ್ತೆ, ಆ್ಯಸ್ ಎ ಪೇರೆಂಟ್ ಆಗಿರ್ಬೋದು, ಆ್ಯಸ್ ಎ ಗಾರ್ಡಿಯನ್ ಆಗಿರ್ಬೋದು, ಅಥವಾ ನಮ್ಮ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ತಂಗಿ ಮಕ್ಕಳು, ಅಥವಾ ಅಕ್ಕಪಕ್ಕದ ಮಕ್ಕಳು, ಅವ್ರಿಗೆ ನಾವು ನೋಡಿದಾಗ ನಾವು ಏನು ಮಾಡ್ಬೋದು, ನಮ್ಮ ಕೈಲಾಗಿದ್ದು ಸಹಾಯನ ನಾವು ಸಣ್ಣದಾಗೆ ಮಾಡ್ಬೋದು. ಫಸ್ಟು ಏನು ಮಾಡ್ಬೋದು, ಡೋಂಟ್ ಇಗ್ನೋರ್ ಅವ್ರ ಬಿಹೇವಿಯರ್ಸ್ನ. ನಾವು ರೆಗ್ಯುಲರಾಗೆ ವಾಚ್ ಮಾಡ್ತಾ ಇರ್ತೀವಿ, ಅವ್ರು ಆ ಥರ ಇರೋದಿಲ್ಲ, ಬೇಕಂತಲೇ ಅವ್ರು ಚೇಂಜ್ ಆಗಿರೋಲ್ಲ. ಬಟ್ ಕೆಲವೊಂದು ಬಿಹೇವಿಯರಲ್ ಸಿಂಪ್ಟಮ್ಸ್ ಅವ್ರದ್ದು ಚೇಂಜ್ ಇರುತ್ತೆ, ಮೊದಲು ಇರೋ ಥರ ಅವರ ಬಿಹೇವಿಯರ್ ಇರೋದಿಲ್ಲ. ಏನೋ ವಾದ ಮಾಡ್ತಿರೋದು, ಪದೇ ಪದೇ ಸಿಟ್ಟಾಗ್ತಾ ಇರೋದು, ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣ್ಬೋದು. ಅದನ್ನು ನಾವು ಕಡೆಗಣಿಸ್ಬಾರ್ದು, ಅದನ್ನು ಗಮನ ಇಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಆಮೇಲೆ ಅವ್ರಿಗೆ ಏನು ಬೇಕು ಅನ್ನೋ ಹೆಲ್ಪ್ನ ನಾವು ನೋಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಿಸನ್, ಆ್ಯಕ್ಟಿವ್ ಲಿಸ್ನಿಂಗ್. ಮಕ್ಕಳು ಹೇಳ್ತಾ ಇದ್ದರೆ ನಾವು ಸುಮ್ಮನೆ ಟಿ ವಿ ನೋಡ್ತಿರೋದು, ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿರೋದು, ಬಿಡು ಉಳ್ದೇನು ದಿನ ಇದ್ದಿದೆ ರಾಮಾಯಣ ಆ ಥರ ಯಾವತ್ತು ಮಾಡಬಾರ್ದು. ಅವ್ರು ಹೇಳ್ತಾ ಇದ್ದರೆ ಅವ್ರ ಜೊತೆ ಕೂತ್ಕೊಂಡು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ನಮ್ಮನ್ನು ಫ್ರೆಂಡ್ ಥರ ಎಲ್ಲ ಏನೇನು ತೊಂದರೆಗಳಿದೆ ಅವರು ನಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಬೇಡ, ಅವ್ರ ಇಷ್ಟ ಏನು, ಅವ್ರ ಕಷ್ಟಗಳೇನು, ಯಾರಿಂದಾದರೂ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅವ್ರಿಗೆ ಏನಾದರೂ ಬೇಕಾ ಅಂತ ಕೂತ್ಕೊಂಡು ಚೆನ್ನಾಗಿ ಮಾತಾಡೋದ್ರಿಂದ ಅವರು ಆಗ್ತಿರೋ ತೊಂದರೆಗಳನ್ನ ನಮ್ಮ ಆದಷ್ಟು ನಾವು ಮಾತಲ್ಲೇ ಅವ್ರಿಗೆ ಸಪೋರ್ಟ್ ಕೊಡ್ಬೋದು. ನಾನಿದ್ದೀನಿ, ನಾನಿರೋವರೆಗೂ ನೀನು ಏನೂ ಟೆನ್ಷನ್ ಆಗಬೇಡ, ನಾನು ನಿಮ್ಮ ಜೊತೆಗೇ ಇರ್ತೀನಿ. ಈಗ ಕವಿತಕ್ಕ ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತಾರಲ್ವಾ, ನಿಮಗೇನೇ ತೊಂದರೆ ಇದ್ದರೂ, ನಿಮಗೇನೇ ಸಪೋರ್ಟ್ ಬೇಕಿದ್ರೂ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ. ಅದೇ ಥರ ಪೇರೆಂಟ್ಸ್ ಆದವರು ನಾವು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಏನೇ ಇರಲಿ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಒಂದು ಒಳ್ಳೆ ಮಾತು ಸಾಕು ಕಣ್ರಿ, ಅವರಿಗೆ ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತೆ. ಇದೆಲ್ಲ ಮಾಡಿದ್ದೀನಿ ಮೇಡಮ್, ಆದ್ರೂ ಏನು ಕಡಿಮೆ ಆಗ್ತಿಲ್ಲ ಅಂದಾಗ ಏನು ಮಾಡಬೇಕು? ನಿಮ್ಮ ಮಕ್ಕಳು ರೆಗ್ಯುಲರ್ ಫಿಸಿಷಿಯನ್ ಅಂತ ಏನು ಹೇಳ್ತಾರೋ ಅವ್ರನ್ನ ಕನ್ಸಲ್ಟ್ ಮಾಡಿ.
ಅವ್ರಿಗೆ ನಿಜವಾಗ್ಲೂ ಫಿಸಿಕಲ್ ತೊಂದರೆ ಏನಾದರೂ ಇದ್ದರೆ, ಅಂದರೆ ಹೊಟ್ಟೆ ನೋವು ಬರೋದಾಗಲಿ, ಪೀರಿಯಡ್ಸಿಂದ ಹೊಟ್ಟೆ ನೋವು ಬರೋದು, ಅದು ಹೇಳ್ದಲೇ ಇರ್ಬೋದು, ಅದು ನಿಜವಾಗ್ಲೂ ತಲೆನೋವು, ಗ್ಯಾಸ್ಟ್ರೈಟಿಸು, ಏನೋ ಒಂದು ಸಣ್ಣ ಪುಟ್ಟ ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅವರು ಅದನ್ನು ಇವ್ಯಾಲ್ಯೂಟ್ ಮಾಡ್ತಾರೆ, ಅದಕ್ಕೆ ತಕ್ಕನ ಮೆಡಿಸಿನ್ಸ್ ಕೊಡ್ತಾರೆ, ಆವಾಗ ಅದು ಸಾಲ್ವ್ ಆಗುತ್ತೆ, ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ, ಇದಿಷ್ಟಕ್ಕೆ ಮುಗಿತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಅವರೇ ನಿಮ್ಮ ಫಿಸಿಷಿಯನ್ನೇ ನಿಮ್ಮ ಒಂದು ಸೈಕ್ಯಾಟ್ರಿಸ್ಟಿಗಾಗಲಿ, ಒಬ್ಬರು ಕೌನ್ಸಿಲರ್ಗಾಗಲಿ ಅವರೇ ರೆಫರ್ ಮಾಡ್ತಾರೆ. ಅಂದರೆ ಪ್ರಾಬ್ಲಮ್ಸ್ ನೋಡಿಕೊಂಡು ಫಿಸಿಷಿಯನ್ಗೆ ಗೊತ್ತಾಗುತ್ತೆ ಇವ್ರಿಗೆ ಏನು ಬೇಕಾಗುತ್ತೆ ಅಂಥೇಳಿ. ಸೊ ಅವರು ಸೈಕ್ಯಾಟ್ರಿಸ್ಟಿಗೆ ರೆಫರ್ ಮಾಡ್ತಾರೆ. ಸೈಕ್ಯಾಟ್ರಿಸ್ಟು ನೆಕ್ಸ್ಟ್ ಅವ್ರದ್ದು ಡೀಟೇಲ್ ಇವ್ಯಾಲ್ಯೂಷನ್ ಮಾಡಲಿ, ಬರೀ ಅವರಿಗೆ ಕೌನ್ಸಿಲಿಂಗ್ ಸಾಕಾ, ಇಲ್ಲ ಮೆಡಿಸಿನ್ಸ್ ಬೇಕಾ ಅಂತ. ಮೈಲ್ಡ್ ಇದ್ದರೆ ಬರೀ ಕೌನ್ಸಿಲಿಂಗು ಸಪೋರ್ಟಿಂದ ಸಾಕಾಗುತ್ತೆ, ಬಟ್ ಮಾಡ್ರೇಟ್ ಇದ್ದಾಗ ಕೆಲವೊಂದು ಮೆಡಿಸಿನ್ಸ್ ಬೇಕಾಗುತ್ತೆ, ಆ್ಯಂಟಿ ಡಿಪ್ರೆಸನ್ಸ್ ಅಂತ ಹೇಳ್ತೀವಿ, ಆ ಮೆಡಿಸಿನ್ಸ್ನ ಅವರು ಹಾಕ್ತಾರೆ. ಅದ್ರ ಜೊತೆಗೆ ಸೈಕೋಥೆರಪಿ ಅಂತ ಟ್ರೀಟ್ಮೆಂಟ್ಸ್ ಎಲ್ಲ ಇರುತ್ತೆ, ಅದನ್ನ ಸಹ ಕೊಡ್ತಾರೆ. ತುಂಬ ಸಿವಿಯಾರಿಟಿ ಇದ್ದಾಗ ಅದಕ್ಕೆ ತುಂಬ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಸ್ ಇದೆ, ಬೇರೆ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ತುಂಬ ಹೇಳಲಿಕ್ಕೆ ಹೋಗಲ್ಲ. ಸುಯಿಸೈಡಲ್ ಐಡಿಯೇಷನ್ ಅಥವಾ ಸುಯಿಸೈಡಲ್ ಅಟೆಂಪ್ಟ್ಸ್ ಆ ಥರ ಏನಾದರೂ ಮಾಡಿದ್ರೆ ಮಾತ್ರ ನೀವು ಖಂಡಿತ ಅದನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ತಕ್ಷಣ ನಿಮಗೆ ಗೊತ್ತಿರೋ ಹತ್ತಿರ ಇರೋ ಸೈಕಿಯಾಟ್ರಿಸ್ಟ್ಗೆ ಕನ್ಸಲ್ಟ್ ಮಾಡಿ ಅವರಿಗೆ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಂದು ಜೀವ ಉಳಿಸಿದ ಪುಣ್ಯ ನಿಮಗೆ ಸಿಗುತ್ತೆ ಅಂತ ಹೇಳಿ. ಇದು ಟ್ರೀಟ್ ಮಾಡ್ಬೋದಂತ ಆದಂಥ ಪ್ರಾಬ್ಲಮ್ಮು, ಇದೇನೋ ದೊಡ್ಡ ಟ್ರೀಟ್ ಮಾಡೋಕ್ಕೆ ಆಗಲ್ಲ ಅನ್ನೋಂಥ ಪ್ರಾಬ್ಲಮ್ ಅಲ್ಲ, ಬಟ್ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡಿಸಿಷನ್ ತೊಗೊಂಡ್ರೆ ಟ್ರೀಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನಾನು ಡಾಕ್ಟರ್ ಲಲಿತಾ ಭರತ್ ಫ್ರಮ್ ಶಿವಮೊಗ್ಗ. ಥ್ಯಾಂಕ್ ಯು.